ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ ನಾನು ಮಾಲ್ತೇಶ್ ಇಲ್ಲಿ ತನಕ ನೀವು ನಿಮ್ಮ ನ್ಯೂಸ್ ರೂಮ್ನಲ್ಲಿ ರಾಜ್ಯ ಜೊತೆಗೆ ರಾಷ್ಟ್ರ ಜೊತೆಗೆ ಆಯ್ದ ಅಂತಾರಾಷ್ಟ್ರೀಯ ಪ್ರಮುಖ ಸುದ್ದಿಗಳನ್ನು ಗಮನಿಸ್ತಾ ಇದ್ರಿ ಆದರೆ ಇವತ್ತಿನಿಂದ ನಾವು ರಾಷ್ಟ್ರೀಯ ಹಾಗೆ ಅಂತಾರಾಷ್ಟ್ರೀಯ ಸುದ್ದಿಗೂ ಕೂಡ ಬಹಳ ಮನ್ನಣೆ ಕೊಟ್ಟು ಕೆಲವೊಂದು ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ಇಡೋ ಮುಖ್ಯನವಾಗಿ ಒಂದು ಗಂಟೆ ತನಕ ಇನ್ಮುಂದೆ ನೀವು ನಿಮ್ಮ ನ್ಯೂಸ್ ರೂಮನ್ನು ವೀಕ್ಷಿಸಬಹುದಾಗಿದೆ ಅಷ್ಟೇ ಅಲ್ಲ ಜಗತ್ತಿನ ಪ್ರಮುಖ ವಿಚಾರಗಳನ್ನು ಈ ಒಂದು ಗಂಟೆ ಸುಂದರ ಸಂದರ್ಭದಲ್ಲಿ ನೀವು

ಟಿವಿಯ ಮುಂದೆ ಕುಳಿತು ಅಥವಾ ಟಿವಿ ವಿ ನೈನ್ನ ವೀಕ್ಷಿಸೋ ಮುಖೇನವಾಗಿ ಇಡೀ ಸಮಗ್ರ ಪ್ರಪಂಚದ ವಿಚಾರಗಳನ್ನು ಪ್ರಮುಖ ವಿಚಾರಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಹೀಗಾಗಿನೇ ನಾನು ಮೊದಲೇ ಹೇಳಿದಾಗೆ ಇವತ್ತಿನಿಂದ ನಿಮ್ಮ ನ್ಯೂಸ್ ರೂಮ್ ಅರ್ಧ ಗಂಟೆಯ ಬದಲಾಗಿ ಒಂದು ಗಂಟೆ ತನಕ ಪ್ರಸಾರವಾಗುತ್ತೆ ಹಾಗೆ ಪ್ರಮುಖ ವಿಚಾರಗಳ ಕಡೆಗೆ ನಾವು ಈಗ ಗಮನ ಹರಿಸುವಂತ ಸಂದರ್ಭ ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಅಂದರೆ ಲಾಕ್ಡೌನ್ ನಾಳೆಗೆ ಅಂತ್ಯ ಆಗುತ್ತಾ ಅಥವಾ ಮತ್ತೆ ಒಂದು ವಾರಗಳ ಕಾಲ ಅಥವಾ ಹದಿನೈದು ದಿನಗಳ ಕಾಲ ಏನಾದ್ರೂ ಮುಂದುವರಿಯುತ್ತಾ ಅನ್ನುವಂಥದ್ದು ಬಹುಶಃ ನಾವು ಇವತ್ತು ಅಧಿಕೃತವಾದಂತಹ ನಿರ್ಧಾರವನ್ನ ಸರ್ಕಾರದ ಕಡೆಯಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಆದರೆ ಸಭೆಗಳ ಮೇಲೆ ಸಭೆಗಳು ನಡೀತು ಮುಖ್ಯಮಂತ್ರಿಗಳು ಕೂಡ ತುರ್ತಾಗಿ ಒಂದು ಸಭೆಯನ್ನ ಕರೆಯುವ ಮುಖ್ಯನವಾಗಿ ಈ ಲಾಕ್ ಡೌನ್ ವಿಚಾರವಾಗಿಯೂ ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ಕೇಳ್ಪಟ್ವಿ ಆದರೆ ಅಂತಿಮ ನಿರ್ಧಾರ ಇನ್ನೂ ಸರ್ಕಾರದ ಕಡೆಯಿಂದ ನಾವು ಗಮನಿಸಿಲ್ಲ ಅಲ್ಲಿಗೆ ಒಂದಂತೂ ಈ ಕ್ಷಣದ ತನಕ ಸ್ಪಷ್ಟ ಆಗಿದೆ ಲಾಕ್ ಡೌನ್ ನ ಭವಿಷ್ಯದ ಚೆಂಡು ಈಗ ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ ಮುಖ್ಯಮಂತ್ರಿಗಳೇ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಬಹುಶಃ ನಾಳೆ ಪ್ರಕಟಿಸಬಹುದಾಗಿದೆ